ವೀಕ್ಷಕರೇ, ಈಗ ನಾವು ನಮ್ಮ ಡೇಟಾ ಟೇಬಲ್ಗೆ ಒಂದು ಬಾರ್ ಚಾರ್ಟ್ ಅನ್ನು ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಈಗಾಗಲೇ ನಾವು ಕಾಲಮ್ ಚಾರ್ಟ್ ಜನರೇಟ್ ಮಾಡುವ ರೀತಿಯಲ್ಲೇ ಬಾರ್ ಚಾರ್ಟ್ ಅನ್ನು ಕೂಡ ಜನರೇಟ್ ಮಾಡಬಹುದು. ನಾನು ಈಗ ಈ ಟೇಬಲ್ನಲ್ಲಿ ಸ್ಟೂಡೆಂಟ್ಸ್ ವರ್ಸಸ್ ಟೋಟಲ್ ಮಾರ್ಕ್ಸ್ ಈ ಕಾಲಮ್ಗೆ ಬಾರ್ ಚಾರ್ಟ್ ಅನ್ನು ಜನರೇಟ್ ಮಾಡ್ತೀನಿ. ಸ್ಟೂಡೆಂಟ್ ಕಾಲಮ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಅನ್ನು ಪ್ರೆಸ್ ಮಾಡಿ ಟೋಟಲ್ ಕಾಲಮ್ ಅನ್ನು ಕೂಡ ಸೆಲೆಕ್ಟ್ ಮಾಡಿ. ಈಗ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಚಾರ್ಟ್ ಐಕನ್ ಅನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನಾವು ನಾಲ್ಕು ಚಾರ್ಟ್ ವಿಜಾರ್ಡ್ ಅಲ್ಲಿ ನಾಲ್ಕು ಸ್ಟೆಪ್ಸ್ ಅನ್ನು ಕಾಣ್ತಾ ಇದ್ದೀವಿ. ಮೊದಲನೇ ಸ್ಟೆಪ್ನಲ್ಲಿ ಚಾರ್ಟ್ ಟೈಪ್ ಅನ್ನು ನಾವು ಚೂಸ್ ಮಾಡಬೇಕಾಗಿದೆ. ಬಾರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲೂ ಕೂಡ ನಾವು ನಾರ್ಮಲ್, ಸ್ಟ್ಯಾಕ್ಡ್, ಪರ್ಸೆಂಟ್ ಸ್ಟ್ಯಾಕ್ಡ್ ಹಾಗೆ ಮೂರು ಆಪ್ಷನ್ ನೋಡ್ತೀವಿ. ಅದರಲ್ಲಿ ನಾನು ನಾರ್ಮಲ್ ಅನ್ನುವಂತಹ ಬಾರ್ ಚಾರ್ಟ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀನಿ. 3D ಲುಕ್ ಬೇಕಾಗಿದ್ರೆ ನಾನಿಲ್ಲಿ ಚೆಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡ್ಬೋದು 3D ರೀತಿಯಲ್ಲಿ ಕಾಣುತ್ತೆ. ಅದು ಸದ್ಯದಲ್ಲಿ ನಾವು ಉದಾಹರಣೆಗಾಗಿ ನಾನು ಅದನ್ನು ಬೇಡ ಅಂತೇಳಿ ಅನ್ಚೆಕ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಎರಡನೇ ಸ್ಟೆಪ್ಪಲ್ಲಿ ಡೇಟಾ ರೇಂಜ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಈಗಾಗಲೇ ಸೆಲೆಕ್ಟ್ ಮಾಡಿರುವಂತಹ ಡೇಟಾ ರೇಂಜ್ ನೋಡಿ, ಇಲ್ಲಿ ಈಗಾಗಲೇ ಸೆಲೆಕ್ಟ್ ಮಾಡಿರುವಂತಹ ಡೇಟಾ ರೇಂಜು ನಾನು 9 ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ, ಆದರೆ ಇಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ನಾನು ಡೇಟಾ ರೇಂಜನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ. ಅದನ್ನು ನಾನಿಲ್ಲಿ ಕ್ಲಿಕ್ ಮಾಡಿ ಮುಖಾಂತರ C12 ಅನ್ನು ನಾನು C13 ಅಂತ ಮಾಡಿದ್ದೀನಿ. ಅದೇ ರೀತಿ ಸಬ್ಜೆಕ್ಟ್ನಲ್ಲಿ ನಾನು ಟೋಟಲ್ ಮಾರ್ಕ್ಸ್ನಲ್ಲಿ ಸರಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ M13. ಇಲ್ಲಿ C3 to C13, ಕಾಲಮ್ C3 to C13, M3 to M13, ಕಾಲಮ್ M3 to M13 ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ಸಾಮಾನ್ಯವಾಗಿ ಡೇಟಾ ಸೀರೀಸ್ ಇನ್ ಕಾಲಮ್ಸ್ ಅನ್ನೋದನ್ನು ಚೂಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಫಸ್ಟ್ ಕಾಲಮ್ ಆಸ್ ಲೇಬಲ್ ಅದನ್ನು ಕೂಡ ಸೆಲೆಕ್ಟ್ ಮಾಡಿರಬೇಕು. ನಾವು ಫಸ್ಟ್ ಕಾಲಮ್ ನೇಮ್ ಏನು ಕೊಟ್ಟಿದ್ದೀವಿ ಅದು ಇಲ್ಲಿ ಹೀಗೆ ಎಕ್ಸ್ ಆಕ್ಸಿಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಏನಿದೆ ಅದು ವೈ ಆಕ್ಸಿಸ್ನಲ್ಲಿ ಬರೋದ್ರಿಂದ ಡೇಟಾ ಸೀರೀಸ್ನಲ್ಲಿ ಬಂದಿದೆ. ಅದರ ಬಾರ್ಡರ್ ಕಲರ್, ಫಿಲ್ ಕಲರ್, ನೇಮ್ ಎಲ್ಲವೂ ಕೂಡ ಈಗಾಗಲೇ ಡಿಸ್ಪ್ಲೇ ಆಗ್ತಿರೋದು ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಚಾರ್ಟ್ಗೆ ಒಂದು ಟೈಟಲನ್ನು ಕೊಡಬಹುದು. ನಾನೀಗ ಟೋಟಲ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಅಂತ ಚಾರ್ಟ್ಗೆ ಒಂದು ಟೈಟಲನ್ನು ಕೊಟ್ಟಿದ್ದೀನಿ. ಸಬ್ ಟೈಟಲ್ ಕೂಡ ಕೊಡ್ಬೋದು. ನಾನು ಈ ಚಾರ್ಟ್ಗೆ ಸಬ್ ಟೈಟಲ್ಲು ಈ ಚಾರ್ಟಿನ ಟೈಪನ್ನು ಕೊಡ್ತೀನಿ. ಸಾಮಾನ್ಯವಾಗಿ ಬೇರೆ ಏನಾದರೂ ಕೊಡ್ಬೋದು ಚಾರ್ಟಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನಾನು ಉದಾಹರಣೆಯಾಗಿ ತಗೊಂಡಿರೋದ್ರಿಂದ ಸಬ್ ಟೈಟಲನ್ನು ಚಾರ್ಟ್ ಟೈಪನ್ನೇ ಮಾಡಿದ್ದೀನಿ. ಎ ಬಾರ್ ಚಾರ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ ಸ್ಟೂಡೆಂಟ್ಸ್ ನೇಮ್, ವೈ ಆಕ್ಸಿಸ್ನಲ್ಲಿ ಟೋಟಲ್ ಮಾರ್ಕ್ಸ್ ಆರ್ ಟೋಟಲ್ ಮಾರ್ಕ್ಸ್ ಆರ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್. ಝೆಡ್ ಆಕ್ಸಿಸ್ ಅನ್ನೋದು ಹೈಲೈಟ್ ಆಗಿಲ್ಲ, ಯಾಕೆಂದ್ರೆ ಇದು 2D ಚಾರ್ಟ್ ಆಗಿದೆ. ಎಕ್ಸ್ ಆಕ್ಸಿಸ್ನಲ್ಲಿರೋ ಗ್ರಿಡ್ ಬೇಕಾಗಿದ್ರೆ ನಾವು ಎಕ್ಸ್ ಆಕ್ಸಿಸ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಕ್ಸ್ ಆಕ್ಸಿಸ್ ಗ್ರಿಡ್ ಕೂಡ ಕಾಣಿಸುತ್ತೆ. ಈಗ ಸದ್ಯದಲ್ಲಿ ಅದು ನಮಗೆ ಬೇಡ, ಹಾಗಾಗಿ ಅದನ್ನು ಅನ್ಚೆಕ್ ಮಾಡಿದ್ದೀನಿ. ಇಲ್ಲಿ ಡಿಸ್ಪ್ಲೇ ಲೆಜೆಂಡ್ ರೈಟ್ ಸೈಡಲ್ಲೇ ಇರುವ ಹಾಗೆ ಸೆಲೆಕ್ಟ್ ಮಾಡಿದ್ದೀನಿ. ಫಿನಿಷನ್ನು ಕ್ಲಿಕ್ ಮಾಡಿದ್ರೆ ಈಗ ನಮಗೆ ಒಂದು ಬಾರ್ ಚಾರ್ಟ್ ಜನರೇಟ್ ಆಗಿದೆ. ಚಾರ್ಟ್ ಏರಿಯಾದಿಂದ ಹೊರಗಡೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾರ್ಟ್ ಈಗ ಇಮೇಜ್ ರೀತಿಯಾಗಿದೆ. ಚಾರ್ಟ್ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಅದು ಚಾರ್ಟ್ ಸೆಲೆಕ್ಟ್ ಆಗಿದೆ, ಕರ್ಸರ್ ಹ್ಯಾಂಡ್ ಟೂಲ್ ಆಗಿ ಬದಲಾಗಿದೆ. ಈಗ ನಾನು ಈ ಚಾರ್ಟನ್ನು ನಮ್ಮ ಸ್ಪ್ರೆಡ್ಶೀಟ್ ಮೇಲೆ ಬೇಕಾದ ಜಾಗದಲ್ಲಿ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡಬಹುದು. ಈ ಕಾಲಮ್ ಚಾರ್ಟ್ ಪಕ್ಕದಲ್ಲಿ ನಾನು ಇದನ್ನು ಪ್ಲೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿರುವಂತಹ ಹಿಂದೆ ರಚನೆ ಮಾಡಿದಂತಹ ಚಾರ್ಟನ್ನು ಡಿಲೀಟ್ ಮಾಡ್ತೀನಿ. ನೋಡಿ, ಈ ಚಾರ್ಟನ್ನು ಸೆಲೆಕ್ಟ್ ಮಾಡಿ ಕೀಬೋರ್ಡ್ನಲ್ಲಿ ಡಿಲೀಟ್ ಪ್ರೆಸ್ ಮಾಡಿದ್ರೆ ಹಿಂದೆ ಮಾಡಿದಂಥ ಚಾರ್ಟ್ ಡಿಲೀಟ್ ಆಗಿದೆ. ನಾನು ಈ ಚಾರ್ಟನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ನಾನಿಲ್ಲಿ ರೈಟ್ ಆ್ಯಂಗಲ್ ಬರೋ ಥರ ಒಂದು ಕಾರ್ನರಲ್ಲಿ ಕರ್ಸರನ್ನು ಪ್ಲೇಸ್ ಮಾಡಿದ್ರೆ ಅದು ನಾವು ಅದರ ಚಾರ್ಟನ್ನು ರೀಸೈಜ್ ಮಾಡ್ಬೋದು. ಚಾರ್ಟನ್ನು ರೀಸೈಜ್ ಮಾಡಿದ್ದೀನಿ. ಈಗ ನಾವು
ಹಿಂದೆ ಜನರೇಟ್ ಮಾಡಿದಂತ ಕಾಲಮ್ ಚಾರ್ಟ್ ಮತ್ತು ಈಗ ಜನರೇಟ್ ಮಾಡಿದಂತ ಒಂದು ಬಾರ್ ಚಾರ್ಟ್ ಅನ್ನು ನೋಡ್ತಾ ಇದೀವಿ. ಈ ಚಾರ್ಟ್ ಅಲ್ಲಿ ನಾವು ಹಲವಾರು ರೀತಿಯ ಬದಲಾವಣೆ ಕೂಡ ಮಾಡಬಹುದು, ನಮ್ಗೆ ಬೇಕಾದ ರೀತಿಯಲ್ಲಿ ಇದನ್ನ ಇನ್ನೂ ಬಣ್ಣ ಕೊಟ್ಟು ಆಕರ್ಷಕಗೊಳಿಸಬಹುದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ಚಾರ್ಟ್ ಮೇಲೆ ಎಲ್ಲಾದ್ರೂ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಸೆಲೆಕ್ಟ್ ಆಗಿದೆ, ರೀಸೈಜ್ ಮಾಡೋದಕ್ಕಾಗ್ಲಿ ಅದನ್ನ ಪ್ಲೇಸ್ಮೆಂಟ್ ಬೇರೆ ಕಡೆ ಚೇಂಜ್ ಮಾಡೋದಕ್ಕಾಗ್ಲಿ ಮಾಡಬಹುದು. ಅದೇ ಚಾರ್ಟ್ ಅಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಅದರ ಬಾರ್ಡರ್ ಈಗ ಒಂದು ಬೇರೆ ಬಣ್ಣವಾಗಿ ಬದಲಾಗಿದೆ. ಈಗ ಇದು ಚಾರ್ಟ್ ಎಡಿಟ್ ಮಾಡಲಿದೆ. ನಾವು ಮೇಲೆ ನೋಡ್ತಾ ಇದೀವಿ, ಇಲ್ಲಿ ಒಂದು ಟೂಲ್ ಬಾರ್ ಕೂಡ ಡಿಸ್ಪ್ಲೇ ಆಗಿದೆ. ಈ ಟೂಲ್ ಬಾರ್ ಇರುವಂತಹ ಟೂಲ್ ಬಾರ್ ನಲ್ಲಿ ಇರುವಂತಹ ಹಲವಾರು ಟೂಲ್ಸ್ ಅನ್ನು ಬಳಸಿ ನಾವು ಈ ಚಾರ್ಟ್ ಅನ್ನ ಫಾರ್ಮ್ಯಾಟಿಂಗ್ ಮಾಡಬಹುದು. ಮೊದಲನೇದು ಚಾರ್ಟ್ ಟೈಪ್ ಅಂತ ಬರುತ್ತೆ, ಇಲ್ಲಿ ನಾವು ಬೇರೆ ರೀತಿಯ ಚಾರ್ಟ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಎರಡನೇದು ಚಾರ್ಟ್ ಏರಿಯಾ, ಈ ಚಾರ್ಟ್ ಏರಿಯಾ ಏನಿದೆ ಈ ಏರಿಯಾಗೆ ನಾವು ಚಾರ್ಟ್ ಏರಿಯಾ ಅಂತ ಕರಿತೀವಿ. ಅದಕ್ಕೆ ನಾವು ಬಾರ್ಡರ್ ಅನ್ನ ಫಿಕ್ಸ್ ಮಾಡಬಹುದು. ಈಗ ಯಾವ ಬಾರ್ಡರ್ ಇಲ್ಲ, ನಾನು ಕಂಟಿನ್ಯೂಸ್ ಲೈನ್ ಅನ್ನೋದನ್ನ ಫಿಕ್ಸ್ ಮಾಡಿದ್ದೀನಿ. ಬಣ್ಣವನ್ನ ಕೊಡ್ಬೋದು, ವಿಡ್ತು ಮತ್ತೆ ಟ್ರಾನ್ಸ್ಪರೆನ್ಸಿ ನೋಡ್ಬೋದು. ಏರಿಯಾಗೆ ನಾವು ಕೂಡ ಬಣ್ಣವನ್ನ ಕೊಡ್ಬೋದು, ನಾನು ಎಲ್ಲೋ ಬಣ್ಣವನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ನೋಡಿ ಈಗ ನಮ್ಮ ಚಾರ್ಟ್ಗೆ ಒಂದು ಎಲ್ಲೋ ಬಣ್ಣ ಬಂದಿದೆ. ಅದೇ ರೀತಿ ಈಗ ನಾನು ಪುನಃ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮೋಡ್ಗೆ ಹೋಗ್ತೀನಿ. ಇಲ್ಲಿ ಚಾರ್ಟ್ ಏರಿಯಾ ಆಯಿತು. ನೆಕ್ಸ್ಟು ಚಾರ್ಟ್ ವಾಲ್ ಅಂತ ಬರುತ್ತೆ. ಚಾರ್ಟ್ ವಾಲ್ ಅಂದರೆ ಈ ಒಳಗಡೆ ಇರುವಂತಹ ಗ್ರಿಡ್ ಲೈನ್ಸ್ ಏನು ಇರುತ್ತೆ ಅದನ್ನು ನಾವು ಚಾರ್ಟ್ ವಾಲ್ ಅಂತ ಕರಿತೀವಿ. ಚಾರ್ಟ್ ವಾಲಲ್ಲೂ ಕೂಡ ಬಾರ್ಡರ್ ಬರುತ್ತೆ, ಏರಿಯಾ ಬರುತ್ತೆ, ಹಾಗೆ ಟ್ರಾನ್ಸ್ಪರೆನ್ಸಿನೂ ಬರುತ್ತೆ. ಅಲ್ಲಿರುವಂತಹ ಏರಿಯಾಗೂ ಕೂಡ ನಾನೊಂದು ಬಣ್ಣವನ್ನು ಕೊಡೋಣ. ನೋಡಿ ಇಲ್ಲೊಂದು ಗ್ರೀನ್ ಬಣ್ಣ ಬಂದಿದೆ ಚಾರ್ಟ್ ವಾಲ್ಗೆ. ಅದನ್ನು ನಾವು ಟ್ರಾನ್ಸ್ಪರೆಂಟ್ ಕೂಡ ಮಾಡ್ಬೋದು. ಈಗಾಗಲೇ ನಾವು ನೋಡಿದಂಗೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಇದೆ, ನಾನು ಟ್ರಾನ್ಸ್ಪರೆನ್ಸಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಅದು ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಹೀಗೆ ನಾನು ಚಾರ್ಟ್ಗೆ ಬಣ್ಣವನ್ನು ಕೊಡ್ಬೋದು. ಹಾಗೆ ನೆಕ್ಸ್ಟು ಡೇಟಾ ರೇಂಜಸ್ ಅಂತ ಇದೆ. ಈಗಾಗಲೇ ನಾವು ಸೆಲೆಕ್ಟ್ ಮಾಡಿದಂತಹ ಡೇಟಾ ರೇಂಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಬದಲಾವಣೆ ಮಾಡಬೇಕಾದಲ್ಲಿ ಇದನ್ನು ನಾವು ರೀಸೆಲೆಕ್ಟ್ ಮಾಡಿ ಬದಲಾವಣೆ ಮಾಡ್ಬೋದು. ಹಾಗೆ ಡೇಟಾ ಸೀರೀಸ್ ಕೂಡ ಬರುತ್ತೆ. ನೆಕ್ಸ್ಟು ಟೈಟಲ್ಸ್. ಈಗಾಗಲೇ ನಾವು ಟೈಟಲನ್ನು ಚಾರ್ಟ್ ಜನರೇಟ್ ಮಾಡುವ ಹಂತದಲ್ಲೇ ಕೊಟ್ಟಿದ್ದೀವಿ, ಆದರೆ ಪುನಃ ನಾವು ಕರೆಕ್ಷನ್ ಏನಾದರೂ ಮಾಡಬೇಕಾಗಿದ್ರೆ ಇಲ್ಲಿ ಅದನ್ನು ಮಾಡ್ಬೋದು. ನೆಕ್ಸ್ಟು ಲೆಜೆಂಡ್ ಆನ್ ಆರ್ ಆಫ್ ಬಟನ್ ರೀತಿ ಇದೆ. ಇದನ್ನು ನಾನು ಆಫ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗಿದ್ದಂಥ ಲೆಜೆಂಡು ಮಾಯ ಆಗಿದೆ. ಈಗ ಪುನಃ ಲೆಜೆಂಡ್ ಬೇಕು ಅಂತ ಅನಿಸಿದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಲೆಜೆಂಡು ವಾಪಸ್ ಬಂದಿದೆ. ಹಾಗೆ ನೆಕ್ಸ್ಟು ಫಾರ್ಮ್ಯಾಟ್ ಲೆಜೆಂಡ್, ಆ ಲೆಜೆಂಡ್ ಏರಿಯಾ ಕೂಡ ನಾವು ಫಾರ್ಮ್ಯಾಟಿಂಗ್ ಮಾಡ್ಬೋದು. ಆ ಲೆಜೆಂಡ್ ಏರಿಯಾಗೆ ಬಾರ್ಡರ್ನ ಕೊಡ್ಬೋದು, ಆ ಲೆಜೆಂಡ್ ಏರಿಯಾದಲ್ಲಿ ಬಣ್ಣವನ್ನು ಕೊಡ್ಬೋದು, ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಲೆಜೆಂಡ್ ಡಿಸ್ಪ್ಲೇ ಆಗುವಾಗ ಅದರ ಫಾಂಟ್ ಅಂಡ್ ಫಾಂಟ್ ಸೈಜ್ ಎಲ್ಲವನ್ನು ನಾವು ಬದಲಾವಣೆ ಬೇಕಾದರೂ ಮಾಡ್ಬೋದು. ಫಾಂಟ್ ಎಫೆಕ್ಟನ್ನು ಕೊಡ್ಬೋದು, ಹಾಗೆ ಪೊಸಿಷನ್ನ ಕೂಡ ನಾವು ಬದಲಾವಣೆ ಮಾಡ್ಬೋದು. ಈಗ ನಾನು ಈ ಚಾರ್ಟಲ್ಲಿ ಗಮನಿಸ್ಬೋದು, ಈ ಚಾರ್ಟನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ ಎಲಿಜಬೆತ್ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದ್ದಾಳೆ, ಹಾಗೆ ಸ್ಟೂಡೆಂಟ್ ನಾಗರಾಜ್ ಅತ್ಯಂತ ಕಡಿಮೆ ಅಂಕವನ್ನು ಗಳಿಸಿದ್ದಾನೆ, ಹಾಗೆಯೇ ಸ್ಟೂಡೆಂಟ್ ಸಲೀಂ, ರಾಜೇಶ್ ಮತ್ತು ಎಲಿಜಬೆತ್ ಈ ಮೂರು ಜನ 500 ಅಂಕಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ನಾಗರಾಜು 200 ಅಂಕವನ್ನು ಕೂಡ ಗಳಿಸಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ, ಆದರೆ ಆಕ್ಯುರೇಟ್ ಆಗಿ ಎಷ್ಟು ಗಳಿಸಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಆ ಮಾಹಿತಿ ನಮ್ಮ ಒರಿಜಿನಲ್ ಟೇಬಲ್ನಲ್ಲಿ ಇದ್ದೇ ಇದೆ, ಆಕ್ಯುರೇಟ್ ಆಗಿ ಕೂಡ ನಮಗೆ ಗೊತ್ತಾಗುತ್ತೆ. ಆದರೆ ಇದರಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ಬೋದು, ಯಾವ ಸ್ಟೂಡೆಂಟ್ ಹೆಚ್ಚು ಗಳಿಸಿದ್ದಾರೆ, ಯಾವ ಸ್ಟೂಡೆಂಟ್ ಕಡಿಮೆ ಗಳಿಸಿದ್ದಾರೆ ಅನ್ನುವಂಥ ಒಂದು ಓವರ್ ವ್ಯೂ ಕಂಪ್ಯಾರಿಸನ್ ಅನ್ನು ನಾವು ಮಾಡಬಹುದು. ಅಥವಾ ನಾವು ಪ್ರತಿ ಸ್ಟೂಡೆಂಟ್ನ ಟೋಟಲ್ ಮಾರ್ಕ್ಸ್ ಏನಿದೆ ಅದು ಕೂಡ ಇಲ್ಲೇ ಡಿಸ್ಪ್ಲೇ ಆಗೋ ರೀತಿಯಲ್ಲೂ ಕೂಡ ನಾವು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಚಾರ್ಟ್ ಮೇಲೆ ಒಂದು ಕ್ಲಿಕ್ ಮಾಡಿದ್ದೀನಿ, ಮತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಎಡಿಟ್ ಮಾಡಲು ಹೋಗಿದೆ. ನಾನು ಇಲ್ಲಿ ನೋಡಿ ಇದ್ರ ಮೇಲೆ ತಗೊಂಡೋದ ತಕ್ಷಣ ಕರ್ಸರ್ ಅನ್ನ ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ಸಲೀಮ್ದು ಡೇಟಾ ಪಾಯಿಂಟ್ 10 ಅಂದ್ರೆ ಡೇಟಾ ಸೀರೀಸ್ ನಲ್ಲಿ ಡೇಟಾ ಪಾಯಿಂಟ್ ಒಂದು 10, ಡೇಟಾ ಸೀರೀಸ್ 1 ವ್ಯಾಲ್ಯೂಸ್ ಸಲೀಮ್
539 ಅಂತ ಡಿಸ್ಪ್ಲೇ ಆಗುತ್ತೆ. 539 ಅನ್ನೋದು ಆ ಸ್ಟೂಡೆಂಟ್ನ ಟೋಟಲ್ ಮಾರ್ಕ್ಸ್, ಅದು ಇಲ್ಲಿ ಡಿಸ್ಪ್ಲೇ ಆಗೋ ರೀತಿ ಆಗಬೇಕು. ಹಾಗಾಗಿ ಡೇಟಾ ಪಾಯಿಂಟ್ ಮೇಲೆ ಬಂದು ನೀವು ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಇನ್ಸರ್ಟ್ ಡೇಟಾ ಲೇಬಲ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಆವಾಗ ಆ ಪ್ರತಿ ಸ್ಟೂಡೆಂಟ್ನ ಟೋಟಲ್ ಮಾರ್ಕ್ಸ್ ಅಲ್ಲಿ. ಅದೇ ನಾವು ಇಲ್ಲೂ ಕೂಡ ಹಾಗೆ ಮಾಡ್ಬೋದಾಗಿತ್ತು. ಇಲ್ಲೂ ಕೂಡ ನಾವು ಸೆಲೆಕ್ಟ್ ಮಾಡಿ ಡೇಟಾ ರೇಂಜ್ ಮೇಲೆ ಹೋಗಿ ಅದನ್ನು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಡೇಟಾ ಲೇಬಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ. ಚಾರ್ಟ್ ಏರಿಯಾದ ಹೊರಗಡೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾರ್ಟ್ ಈಗ ಇಮೇಜ್ ರೀತಿ ಆಗಿದೆ. ಈಗ ನಾವು ಕಾಲಮ್ ಚಾರ್ಟ್ ಅನ್ನು ಹೇಗೆ ಜನರೇಟ್ ಮಾಡೋದು, ಹಾಗೆ ಹೋಗಿ ಒಂದು ಬಾರ್ ಚಾರ್ಟ್ ಅನ್ನು ಜನರೇಟ್ ಮಾಡೋದು, ಅದನ್ನು ಹೇಗೆ ನಾವು ಬಣ್ಣವನ್ನು ಕೊಡೋದ್ರ ಮುಖಾಂತರ ಅಂದಗೊಳಿಸ್ಕೊಳ್ಳೋದು, ಆಕರ್ಷಕಗೊಳಿಸ್ಕೊಳ್ಳೋದು, ಹಾಗೆ ಡೇಟಾ ಲೇಬಲ್ಸ್ ಅನ್ನು ಹೇಗೆ ಡಿಸ್ಪ್ಲೇ ಮಾಡೋದು ಎಂಬ ಇಷ್ಟು ವಿಷಯವನ್ನು ಈಗ ನಾವು ಕಲಿತಿದ್ದೇವೆ.